ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ಇಂಡಕ್ಷನ್ ಕಾಯಿಲ್ ಅಥವಾ ಪ್ರೇರಣಾ ಸುರುಳಿ ಎಂದು ಕರೆಯಲಾಗುವ ಚಿತ್ರವನ್ನು ಬಿಡಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಪ್ರೇರಣಾ ಸುರುಳಿಯು ನೇರ ವಿದ್ಯುತ್ ಪ್ರವಾಹವನ್ನು ವೋಲ್ಟೇಜನ್ನು ಹೆಚ್ಚಿಸಲು ಬಳಸುವ ಸಾಧನವಾಗಿದೆ. ಕಡಿಮೆ ಡಿ ಸಿ ವೋಲ್ಟೇಜನ್ನು ಹೆಚ್ಚಿನ ಡಿ ಸಿ ವೋಲ್ಟೇಜಾಗಿ ಪರಿವರ್ತಿಸುವ ಸಾಧನ ಪ್ರೇರಣಾ ಸುರುಳಿ. ಈ ಚಿತ್ರವನ್ನು ಬಿಡಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಆಯತದ ವ್ಯವಸ್ಥೆಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಬಿಡಿಸಿಕೊಳ್ಳಬೇಕು. ನಂತರ ಅದರ ಒಳಭಾಗದಲ್ಲಿ ಬರುವಂತೆ ಸುರುಳಿಯನ್ನು ಚಿತ್ರಿಸಿಕೊಳ್ಳಬೇಕು. ನಂತರದ ಚಿತ್ರ, ತದನಂತರ ಎರಡು ಸಣ್ಣ ಸಣ್ಣ ಆಯತಗಳನ್ನು ಚಿತ್ರದ ಬಲಭಾಗದಲ್ಲಿ ಗುರುತಿಸಿಕೊಳ್ಳಬೇಕು. ಸುರುಳಿ ಮತ್ತು ಒಂದು ಆಯತಾಕಾರದ ವ್ಯವಸ್ಥೆಗೆ ಸಂಪರ್ಕವನ್ನು ಕಲ್ಪಿಸಬೇಕು. ಮತ್ತೊಂದು ಸುರುಳಿಯ ಭಾಗದಿಂದ ಸಂಪರ್ಕವನ್ನು ಕಲ್ಪಿಸಬೇಕು. ನಂತರ ಸರ್ಕ್ಯೂಟನ್ನು ಕಲ್ಪಿಸುವ ಮತ್ತು ತಪ್ಪಿಸುವ ಚಿತ್ರವನ್ನು ಗುರುತಿಸಿಕೊಳ್ಳಬೇಕು. ಇದಿಷ್ಟು ನಾವು ಪ್ರೇರಣಾ ಸುರುಳಿಯಲ್ಲಿ ಚಿತ್ರವನ್ನು ಬರೆಯುವ ವಿಧಾನ. ನಂತರದಲ್ಲಿ ನಾವು ಈ ಚಿತ್ರದಲ್ಲಿನ ಭಾಗಗಳನ್ನು ಗುರುತಿಸಿಕೊಳ್ಳೋಣ. ಮೊದಲಿಗೆ ಪಿ ಪ್ರೈಮರಿ ಸುರುಳಿ, ಎಸ್ ಸೆಕೆಂಡರಿ ಸುರುಳಿ, ಬಿ ಬ್ಯಾಟರಿ, ಕೆ ಸ್ವಿಚ್, T1 T2 ಹೆಚ್ಚಿನ ವೋಲ್ಟೇಜ್ DC, HM ಮತ್ತು Cಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಗುರುತಿಸಿಕೊಳ್ಳಬೇಕು. ನಂತರ ನಾವು ಟ್ರಾನ್ಸಿಸ್ಟರ್ನ ಎರಡು ವಿಧಗಳಾದ NPN ಟ್ರಾನ್ಸಿಸ್ಟರ್ ಮತ್ತು PNP ಟ್ರಾನ್ಸಿಸ್ಟರ್ಗಳನ್ನು ಚಿತ್ರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಟ್ರಾನ್ಸಿಸ್ಟರ್ನ ಚಿತ್ರವನ್ನು ಗುರುತಿಸಿಕೊಳ್ಳುವ ಮೊದಲು ಒಂದು ವೃತ್ತಾಕಾರದ ಚಿತ್ರವನ್ನು ಚಿತ್ರಿಸಿಕೊಳ್ಳಬೇಕು. ತದನಂತರ ಒಂದು ಅಡ್ಡರೇಖೆಗೆ ಸರಿಹೊಂದುವಂತೆ ಚಿತ್ರದಲ್ಲಿ ತೋರಿಸಿರುವಂತೆ ಎರಡು ಸಂಪರ್ಕಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಬರೆದುಕೊಳ್ಳಬೇಕು. ತದನಂತರ ಒಂದು ಲಂಬರೇಖೆಯನ್ನು ಚಿತ್ರಿಸಿಕೊಳ್ಳಬೇಕು. ಮುಖ್ಯವಾಗಿ NPN ಟ್ರಾನ್ಸಿಸ್ಟರ್ ಮತ್ತು PNP ಟ್ರಾನ್ಸಿಸ್ಟರ್ಗಳ ವ್ಯತ್ಯಾಸವನ್ನು ನಾವು ಪಟ್ಟಿ ಮಾಡುವಾಗ ಆ ಬಾಣದ ಗುರುತನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಮಿಟರ್ ಉತ್ಸರ್ಜಕದ ಕಡೆಗೆ ಗುರುತಿಸಿಕೊಳ್ಳಬೇಕು. ಚಿತ್ರದಲ್ಲಿನ ಭಾಗಗಳು ಎಮಿಟರ್ ಉತ್ಸರ್ಜಕ, ಸಂಗ್ರಾಹಕ ಕಲೆಕ್ಟರ್ ಮತ್ತು ಬೇಸ್ ಆಧಾರವಾಗಿರುತ್ತದೆ. ಇದು ಎಮಿಟರ್ ಬೇಸ್ ಮತ್ತು ಕಲೆಕ್ಟರ್ನ ಚಿತ್ರ. ಇಲ್ಲಿ ಬಾಣದ ಗುರುತು ಬಾಹ್ಯವಾಗಿ ಉತ್ಸರ್ಜಕದ ಕಡೆಗೆ ಇರುವಂಥದ್ದು NPN ಟ್ರಾನ್ಸಿಸ್ಟರನ್ನು ಸೂಚಿಸುತ್ತದೆ. ಇದೇ ರೀತಿ ನಾವು PNP ಟ್ರಾನ್ಸಿಸ್ಟರನ್ನು ಚಿತ್ರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಈ ಚಿತ್ರವನ್ನು ಸಹ ನಾವು ಈ ಹಿಂದೆ NPN ಟ್ರಾನ್ಸಿಸ್ಟರನ್ನು ಚಿತ್ರಿಸಿದಂತೆಯೇ ಚಿತ್ರಿಸಿಕೊಳ್ಳಬೇಕು. ಆದರೆ ಬಾಣದ ಗುರುತನ್ನು ಉತ್ಸರ್ಜಕಕ್ಕೆ ಹೊರಗೆ ಸೂಚಿಸುವ ಬದಲು ಉತ್ಸರ್ಜಕದಿಂದ ಒಳಮುಖವಾಗಿ ಸೂಚಿಸಿಕೊಳ್ಳಬೇಕಾಗುತ್ತದೆ. ಈ ಹಂತಗಳನ್ನು ನೋಡೋಣ. ನೆಕ್ಸ್ಟ್ ಮುಖ್ಯವಾಗಿ ಗಮನಿಸಿ, ಇಲ್ಲಿ ಬಾಣದ ಗುರುತು ಎಮಿಟರ್ನಿಂದ ಒಳಮುಖವಾಗಿ ಇದೆ. ಇದು NPN ಟ್ರಾನ್ಸಿಸ್ಟರನ್ನು ಚಿತ್ರಿಸುವ ವಿಧಾನ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.